ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀಕೃಷ್ಣ ಪರಮಾತ್ಮನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ. ಜಿವಿ ಟಿವಿಗೆ ಸ್ವಾಗತ. ನಾನು ಆರಾಧ್ಯ. ಹೊಸದುರ್ಗ ತಾಲೂಕು ಹುಡುವಿನಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಚಿತ್ತಯ್ಯನಹಟ್ಟಿ ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಚಿತ್ತಯ್ಯನಹಟ್ಟಿ ಗ್ರಾಮದ ಊರಿನ ಮುಂಭಾಗದ ಆವರಣದಲ್ಲಿ ತಳಿರು ತೋರಣ ವಿವಿಧ ರೀತಿಯ ಸಿಂಗಾರದೊಂದಿಗೆ ಅಲಂಕೃತಗೊಂಡ ವೇದಿಕೆಯಲ್ಲಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ ಚಿತ್ತಯ್ಯನಹಟ್ಟಿ ಗ್ರಾಮಸ್ಥರು ಭಕ್ತಿ ಪರವಶರಾಗಿದ್ದರು. ಮೂಲ ಯಾದವ ಸಮುದಾಯದವರಾದ ಚಿತ್ತಯ್ಯನಹಟ್ಟಿ ಗ್ರಾಮಸ್ಥರು ಇಂದಿನ ಆಧುನಿಕತೆಯ ಕಾಲದಲ್ಲಿಯೂ ಸಹ ತಮ್ಮ ಕುಲದ ಸಂಪ್ರದಾಯವನ್ನು ಅತ್ಯಂತ ಪ್ರೀತಿಯಿಂದ ಚಾಚು ತಪ್ಪದೆ ಪಾಲಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆಯೆಂದರೆ ಮೊಸರು ಗಡಿಗೆ ಪೂಜೆ ಮತ್ತು ಜನಪದ ಕೋಲಾಟ ಪ್ರದರ್ಶನ. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ನಂತರ ಮೊಸರು ಗಡಿಗೆ ಪೂಜೆ ನೆರವೇರಿಸಿ ಗೋವುಗಳಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ತಮ್ಮ ಕುಲದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಿದರು. ಈ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮವನ್ನ ಇಷ್ಟು ಸಂಭ್ರಮದಿಂದ ಎಷ್ಟು ವರ್ಷಗಳಿಂದ ನಿಮಗೆ ಗೊತ್ತಿರೋ ಹಾಗೆ ಆಚರಣೆ ಮಾಡಿ? ನಾವು ಸುಮಾರು ಅಂದ್ರೆ ಒಂದು 30-40 ವರ್ಷದಿಂದ ನಮ್ಮ ಅಪ್ಪರ ಕಾಲದಿಂದ ಆಚರಿಸ್ಕೊಂತ ಬಂದಿದ್ದೀವಿ ಸರ್. ಅದನ್ನು ಚಿಕ್ಕವರಿದ್ದಾಗಿಂದಲೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಹೌದು ಸರ್, ಚಿಕ್ಕವರಿದ್ದಾಗಿಂದಲೂ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಸಂಪ್ರದಾಯಗಳು ಏನಂದ್ರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ ತಕ್ಷಣ ನೀವು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ತೀರಾ ನಿಮ್ಮ ಮನೆಗಳಲ್ಲಿ ಆಗಿರ್ಬೋದು ಮತ್ತು ನಿಮ್ಮ ಗ್ರಾಮದಲ್ಲಿ? ಸರ್, ನಾವೆಲ್ಲೇ ಅಲೆಮಾರಿ ಜೀವನ ನಡೆಸ್ತಿದ್ರು, ನಮ್ಮ ನಾವಿದ್ದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಏನಂತಂದು ನಾವು ಕುರಿ ಹತ್ರ ಆಗಲಿ ಗೋವುಗಳ ಹತ್ರ ಆಗಲಿ ಅವ್ನು ಮೇಯಿಸ್ಕೊಂಡು ಅವರಲ್ಲೇ ಕೃಷ್ಣನ ನೋಡ್ತಾ ನಾವು ನೆನೆಸ್ಕೊಂಡು ಅಲ್ಲೇ ಪೂಜೆ ಮಾಡ್ತೀವಿ ಸರ್. ಶ್ರೀಕೃಷ್ಣ ಪರಮಾತ್ಮ ಪ್ರತೀತಿ ಅದರಲ್ಲಿ ಕಾಣಿಸುತ್ತೆ ಸರ್. ಅದು ಅದಕ್ಕೋಸ್ಕರ ಹೋಗಿ ನಾವು ಅದನ್ನ ಮೊಸರು ಕಾಡ್ದು ಅವ್ನ ಮೊಸರು ಬೆಣ್ಣೆ ಪ್ರಿಯವಾದ ಸಾಂಪ್ರದಾಯಿಕವಾಗಿ ಅದನ್ನ ಬೆಣ್ಣೆ ಕದ್ದವನು ಕೃಷ್ಣ ಅಂತ ಅವ್ನಿಗೆ ಹೆಸರು ಬಂದಿದೆ ಸರ್. ಆದರೆ ಅದಕ್ಕೋಸ್ಕರ ಬೆಣ್ಣೆ ಮೊಸರು ಹಾಲು ತುಪ್ಪ ಅಂದರೆ ಶ್ರೀಕೃಷ್ಣನಿಗೆ ಭಾರಿ ಇಷ್ಟ ಸರ್. ಓಕೆ, ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಿಮ್ಮ ಜನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಕೋಲಾಟ ಒಂದು ತುಂಬ ಫೇಮಸ್. ನಾನು ನೋಡಿದ ಹಾಗೆ ಸಾಕಷ್ಟು ಪ್ರತಿಭಾವಂತರಿದ್ದೀರಿ ಈ ಊರಿನಲ್ಲಿ. ನಾನು ನೋಡಿದಂಗೆ ಕೋಲಾಟದ ವಿಷಯದಲ್ಲಿ ತುಂಬಾ ಪ್ರಭಾವಿತರಿದ್ದೀರಿ, ನನಗೂ ಕೂಡ ತುಂಬ ಇಷ್ಟವಾಗಿದೆ. ಆ ಒಂದು ಕೋಲಾಟ ಆಡೋದ್ರಿಂದ ನಿಮ್ಗೆ ಯಾವ ರೀತಿ ಸಂತೋಷ ಸಿಗುತ್ತೆ? ನಮಗೆ ಮುಖ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಭಾಳ ಅದ್ಧೂರಿಯಾಗಿ ನಮ್ಮ ಯಾದವ ಸಮಾಜದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಂಪಾರ್ಟೆಂಟ್ ನಮಗೆ. ಇವತ್ತಿನ ದಿವಸ ಫುಲ್ಲು ಎಲ್ಲರೂ ಖುಷಿಯಾಗಿ ಇವತ್ತು 2 ದಿವಸದಿಂದಲೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನೋಡಿರಿ, ಇದೆಲ್ಲ ತಯಾರು ಮಾಡ್ಕೊಂಡು ಹುಡುಗರೆಲ್ಲ ಫುಲ್ ಖುಷಿಯಾಗಿದ್ದಾರೆ. ನಮಗೆ ಭಾಳ ಖುಷಿ ಅನಿಸುತ್ತೆ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಭಾಳ ಖುಷಿ ನಮಗೆ. ಶ್ರೇಷ್ಠವಾದ ಹಬ್ಬ ಇದು ನಮಗೆ, ನಮ್ಮ ಯಾದವ ಸಮಾಜದಲ್ಲಿ. ಓಕೆ, ಅದರಂತೆ ಈಗ ಈ ಒಂದು ಹಬ್ಬದ ಮೂಲಕ ಏನು ಸಂದೇಶ ಕೊಡ್ತೀರಾ ಸಾರ್ವಜನಿಕರಿಗೆ ಅಂದರೆ ನಾಗರಿಕರಿಗೆ? ಇದರಲ್ಲಿ ಯಾವುದೇ ಸಮುದಾಯ ಆಗಲಿ ಎಷ್ಟೇ ಸಮುದಾಯ ಇದ್ದರೂ ಶ್ರೀಕೃಷ್ಣ ಪರಮಾತ್ಮನ ಕೆಳಗೆ ಎಲ್ಲವೂ ಶೂನ್ಯ ಅಂತ ನಾವು ಹೊರಗಡೆ ನಾವು ಮಾತಾಡ್ತೀವಿ. ಸಂಪ್ರದಾಯದಂತೆ ಶ್ರೀಕೃಷ್ಣನನ್ನು ಆರಾಧಿಸುವ ಗೀತೆಗಳೊಂದಿಗೆ ಕೋಲಾಟ ಪ್ರದರ್ಶನ ನೀಡಿದ ಶ್ರೀಕೃಷ್ಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರು ನೆರೆದಿದ್ದ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾದರು. ಗ್ರಾಮದ ಮಹಿಳೆಯರಾದ ಸುಮತಿ, ಶಿವಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಮತ್ತು ಇತರರು ಹಲವು ಗೀತೆಗಳನ್ನು ಹಾಡಿ ಮನಸ್ಸಿಗೆ ಮೋದ ನೀಡಿದರು. ಈ ವೇಳೆ ಚಿತ್ತಯ್ಯನಹಟ್ಟಿ ಗ್ರಾಮಸ್ಥರು ಈ ಭಾಗದ ಗ್ರಾಮ ಲೆಕ್ಕಾಧಿಕಾರಿಯಾದ ರಾಘವೇಂದ್ರ ರವರನ್ನು ಗ್ರಾಮದ ಪರವಾಗಿ ಗೌರವಿಸಿದರು. ಒಟ್ಟಾರೆ ಯಶಸ್ವಿಯಾಗಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಕೆಸಿ ಕರಿಯಪ್ಪ, ಎಂ ಗೋಪಾಲಯ್ಯ, ಪಿಸಿ ಕರಿಯಪ್ಪ, ಕಲ್ಲಪ್ಪ, ಶಿವಣ್ಣ, ಕರಿಯಪ್ಪ, ಪರಪ್ಪ, ಶಿವಪ್ಪ ಮತ್ತು ಶ್ರೀಕೃಷ್ಣ ಗ್ರಾಮೀಣಾಭಿವೃದ್ಧಿ ಸರ್ಕಾರೇತರ ಸಂಸ್ಥೆಯ ಅಧ್ಯಕ್ಷರಾದ ಶಿವಪ್ಪ ಕಾರ್ಯದರ್ಶಿ, ಕರಿಯಪ್ಪ ಕಚಾಂಜಿ, ಮಾರ್ತಪ್ಪ ಮತ್ತು ಸರ್ವ ಸದಸ್ಯರು ಹಾಗೂ ಇತರರು ಭಾಗವಹಿಸಿದರು. ಆರಾಧ್ಯ, ಜಿವಿ ಟಿವಿ, ಹೊಸದುರ್ಗ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ.
ಇದು ಕೋಟೆನಾಡಿನ ಕನ್ನಡಿ.